ಬಳ್ಳಾರಿಯಲ್ಲಿ ಹತ್ತಿಗೆ ವರ್ಸಸ್ ಮೈದುನ ಮುಖಾಮುಖಿ ಬಳ್ಳಾರಿಯಿಂದ ಜನಾರ್ದನ್ ರೆಡ್ಡಿ ಪತ್ನಿ ಕಣಕ್ಕೆ ಅಧಿಕೃತವಾಗಿ ಘೋಷಿಸಿದ ಜನಾರ್ದನ ರೆಡ್ಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ್ ವೀಕ್ಷಕರೇ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿ ಎಷ್ಟು ಸ್ಥಾನವನ್ನ ಗೆಲ್ತಾರೋ ಅದು ಅವರಿಗೆ ಮಾತ್ರ ಗೊತ್ತು ಅವ್ರ ಸ್ಟ್ರಾಟಜಿ ಹೇಗೆ ಅಂತ ಕಾದು ನೋಡೋ ತಂತ್ರಕ್ಕೆ ಮುಖ ಮುಂದಾಗಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಯಾರು ಟಿಕೆಟ್ ವಂಚಿತರಾಗ್ತಾರೋ ಅವರಿಗೆ ಗಾಳ ಹಾಕಿ ಕೊನೆ ಕ್ಷಣದಲ್ಲಿ ಹೊಸ ಇಂಪ್ಯಾಕ್ಟನ್ನು ಮಾಡೋದು ಜನಾರ್ದನ್ ರೆಡ್ಡಿ ಪ್ಲ್ಯಾನ್ ಸ್ಲೋ ಅಂಡ್ ಸ್ಟಡಿ ಪ್ಲ್ಯಾನ್ ಇದರ ಜೊತೆಯಲ್ಲಿ ಗಂಗಾವತಿಯಿಂದ ತಾನು ಸ್ಪರ್ಧಿಸ್ತೀರಿ ಅಂತ ಅಫಿಷಿಯಲ್ ಆಗಿ ಹೇಳಿದರು ಆದರೆ ಅವರ ಪತ್ನಿ ಅರುಣಾಲಕ್ಷ್ಮಿ ಅಲ್ಲಿಂದ ಸ್ಪರ್ಧಿಸ್ತಾರೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು ಬಳ್ಳಾರಿ ಸಿಟಿಯಿಂದ ಅವರು ಸ್ಪರ್ಧಿಸ್ತಾರೆ ಅಂತ ಅದೀಗ ಆಫಿಷಿಯಲ್ ಆಗಿದೆ ಕಲ್ಯಾಣ ರಥಯಾತ್ರೆಗೆ ಜನಾರ್ದನ ರೆಡ್ಡಿ ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಮತ್ತು ಅವರ ಪತ್ನಿ ಅರುಣಾಲಕ್ಷ್ಮಿ ಜೊತೆಯಲ್ಲಿ ಅವರ ಮಗಳು ಬ್ರಹ್ಮಿಣಿ ಮೂವರು ವಿಶೇಷ ಪೂಜೆಯನ್ನ ಮಾಡೋ ಮೂಲಕ ಗಂಗಾವತಿಯಿಂದ ಕಲ್ಯಾಣ ರಥಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದು ಈ ಸಂದರ್ಭದಲ್ಲಿ ಮಾತನಾಡಿರುವಂತಹ ಜನಾರ್ದನ ರೆಡ್ಡಿ ಅಧಿಕೃತವಾಗಿ ನಾನು ಗಂಗಾವತಿಯಿಂದ ಸ್ಪರ್ಧಿಸ್ತೀನಿ ಅಂತ ನಿಮ್ಗೆ ಹೇಳಿದ್ದೆ ಆದರೆ ಇದೀಗ ನನ್ನ ಪತ್ನಿ ಅರುಣಾಲಕ್ಷ್ಮಿ ಅಧಿಕೃತವಾಗಿ ಬಳ್ಳಾರಿಯಿಂದ ಸ್ಪರ್ಧಿಸ್ತಾರೆ ಬಳ್ಳಾರಿ ಸಿಟಿಯ ಅಭ್ಯರ್ಥಿಯನ್ನ ಘೋಷಿಸುತ್ತಾರೆ ತಮ್ಮ ಪತ್ನಿ ಅರುಣಾಲಕ್ಷ್ಮಿಯನ್ನ ಅಲ್ಲಿಗೆ ತನ್ನ ಸಹೋದರ ಪಿಯ ಸೋಮಶೇಖರ ರೆಡ್ಡಿ ವಿರುದ್ಧವೇ ಇದೀಗ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅಂದ್ರೆ ಬಾ ಬಾಮೈದಾ ವರ್ಸ್ ಹತ್ತಿಗೆಯ ಕದನ ಈಗಾಗಲೇ ಕರ್ನಾಟಕ ಟಿ ವಿ ಇದ್ರ ಬಗ್ಗೆ ವರದಿ ಮಾಡಿತ್ತು ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು ಇದೀಗ ಅಧಿಕೃತವಾಗಿದೆ ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಜನಾರ್ದನ್ ರೆಡ್ಡಿ ಹೊಸ ಪಕ್ಷವನ್ನು ಕಟ್ಟುತ್ತಾರೆ ಅಂತ ಮೊದಲು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದೆ ಕರ್ನಾಟಕ ಟಿವಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಬಳ್ಳಾರಿಯಿಂದ ಸ್ಪರ್ಧಿಸ್ತಾರೆ ಪಾಮೈದ ವರ್ಷ ಸತ್ತಿಗೆ ವಾರ್ ಅಂತ ಹೇಳಲಾಗ್ತಿತ್ ಇದ್ರ ಬಗ್ಗೆ ಕೂಡ ವರದಿ ಮಾಡಿದ್ವಿ ಸಾಕಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ಗಳು ಬಂದಿತ್ತು ಕಾಮೆಂಟ್ ಗಳು ಬಂದಿತ್ತು ಇದೀಗ ಜನಾರ್ದನ್ ರೆಡ್ಡಿ ಅವರೇ ಅಧಿಕೃತವಾಗಿ ಘೋಷಿಸಿದ್ದಾರೆ ಅರುಣಾಲಕ್ಷ್ಮಿ ಅವರು ಬಳ್ಳಾರಿ ಸಿಟಿಯಿಂದ ಇದು ಕರ್ನಾಟಕ ಟಿವಿಯ ಸುದ್ದಿಯ ಜಾಡಿನ ಮೂಲ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಪ್ರಮುಖ ಉದಾಹರಣೆ ಅಂತ ಹೇಳ್ಬೋದು ಇದೀಗ ಜನಾರ್ದನ್ ರೆಡ್ಡಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅರುಣಾಲಕ್ಷ್ಮಿ ಅವರು ಬಳ್ಳಾರಿ ಸಿಟಿಯಿಂದ ಸೋಮಶೇಖರ್ ರೆಡ್ಡಿ ವಿರುದ್ಧ ಇನ್ನು ಏನೇನಾಗುತ್ತೋ ಎಲೆಕ್ಷನ್ ಹತ್ರ ಬರ್ತಿದಂಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಬೇಕು ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಬೇಕು ಜನಾರ್ದನ್ ರೆಡ್ಡಿ ಅವರು ತಾವು ಮತ್ತು ತಮ್ಮ ಪತ್ನಿಯ ಒಂದು ಕ್ಷೇತ್ರಗಳನ್ನು ಮಾತ್ರ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅವರ ಮಗಳು ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಮಾತುಗಳಿದೆ ಇನ್ನೂ ಕೂಡ ಏನೇನಾಗುತ್ತೆ ಸಾಕಷ್ಟು ಕುತೂಹಲ ಕಳಿಸಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಸದ್ಯ ರಾಜ್ಯದಲ್ಲಿ ಸಿ ಡಿ ಅತಿ ದೊಡ್ಡ ಸ್ಫೋಟವಾಗಿ ಎಲ್ಲ ಕಡೆ ಚರ್ಚೆ ಆಗ್ತಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಜನಾರ್ದನ ರೆಡ್ಡಿ ಅವರು ಎಷ್ಟು ಸ್ಥಾನವನ್ನು ಗೆಲ್ಲುತ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಎಷ್ಟು ಜನರ ಸೋಲನ್ನ ನಿರ್ಧರಿಸುತ್ತಾರೆ ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಕಲ್ಯಾಣ ಕರ್ನಾಟಕ ಪಕ್ಷ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಎಷ್ಟು ಶೇರ್ ಪರ್ಸೆಂಟೇಜ್ ಓಟ್ ತಗೊಳ್ಳುತ್ತೆ ಅನ್ನೋದನ್ನ ತಿಳಿಸಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು